ನಾವು ಕೂಡ ಕಾಳಜಿ ಇದೆ ನಮ್ಮ ದೇಶದ ಬಗ್ಗೆ, ನಮ್ಮ ರಾಜ್ಯದ ಬಗ್ಗೆ ಕಾಳಜಿ ಇದೆ ಅನ್ನೋದನ್ನ ನಾವು ಈ ಮೂಲಕ ತೋರ್ಸಕ್ ಹೋಗ್ತಾ ಇದ್ದೀವಿ. ಒಂದು ಹಿನ್ನೆಲೆ ಏನು ಅಂತಂದ್ರೆ, ನಾವು ಏನು ಕೊಯಿಲೇಷನ್ ಮಾಡ್ಕೊಂಡಿದ್ದೀವಿ, ನಾವೆಲ್ಲರೂ ಕೂಡ ಸುಮಾರು 20 ವರ್ಷದ ಸ್ನೇಹಿತರು. 20 ವರ್ಷಗಳಿಂದ ನಮ್ಮ ಸಮುದಾಯದ ಹಕ್ಕುಗಳಿಗೋಸ್ಕರ ನಾವು ಹೋರಾಟ ಮಾಡ್ತಾ ಬಂದಿದ್ದೀವಿ. ನಮ್ಗನ್ನಿಸ್ತು ನಾವೆಲ್ಲ ಒಟ್ಟಾಗಿ ಏನಾದರೂ ಸಮುದಾಯದ ಹಿತದೃಷ್ಟಿಯನ್ನು ಇಟ್ಕೊಂಡು ಕೆಲಸ ಮಾಡಬೇಕಿದೆ ಅನ್ನುವಾಗ ನಮಗೆ ಸಿಕ್ಕಂಥದ್ದು ಈ ಒಂದು ಪ್ಲಾಟ್ಫಾರ್ಮ್ನ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. 20 ವರ್ಷದ ಒಡನಾಟನೂ ಇದೆ, ಸ್ನೇಹನೂ ಇದೆ, ನಾವೆಲ್ಲರೂ ಕೂಡ ಒಂದಾಗಿ ಕೆಲಸ ಮಾಡಬೇಕು ಅನ್ನೋ ಹುಮ್ಮಸ್ಸು ಕೂಡ ಇದೆ. ಅದಕ್ಕೋಸ್ಕರ ಈ ನಮ್ಮ ಕೊಲಿಷನ್ ಇದೆ. ಇದರಿಂದ ಹಲವಾರು ರೀತಿಯಾದಂಥ ಕೆಲಸಗಳನ್ನ ಮಾಡಬೇಕು ಅನ್ನುವಂಥ ಯೋಜನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಸ್ನೇಹಿತರೆ, ಹೇಳ್ತೀನಿ, ಮೊಟ್ಟ ಮೊದಲನೇ ಬಾರಿಗೆ ಟ್ರಾನ್ಸ್ಜೆಂಡರ್ ಸಮುದಾಯದವರು ಕಲ್ಕಿ ನಾಟಕವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ತನಕನೂ ಕೂಡ ನಾವು 15 ಶೋಗಳನ್ನು ಮಾಡಿದ್ದೀವಿ. ಶಿವಮೊಗ್ಗ ರಂಗಾಯಣ, ಮೊನ್ನೆ ಕಲಬುರಗಿ ರಂಗಾಯಣದಲ್ಲಿ ಕೂಡ ಶೋ ಮಾಡಿದ್ವಿ. ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಹಾಗೂ ಕಾಲೇಜು ಇಲ್ಲೆಲ್ಲ ಕೂಡ ನಾಟಕಗಳನ್ನು ಮಾಡ್ತಾ ಇದ್ದೀವಿ. ಇದು ಬಂದು 55 ವರ್ಷ ದಾಟಿರುವಂಥ ಟ್ರಾನ್ಸ್ ಮಹಿಳೆಯರೇ ನಾವು ಆರ್ಟಿಸ್ಟ್ ಆಗಿದ್ದೀವಿ. ನಾವು ಯಾರೂ ಕೂಡ ಪ್ರೊಫೆಷನಲ್ ಥಿಯೇಟರ್ ಆರ್ಟಿಸ್ಟ್ ಅಲ್ಲ, ಆದರೆ ನಮ್ಮ ವಿಷಯಗಳನ್ನು ನಾವು ಜನಗಳಿಗೆ ತಲುಪಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವೇ ಪ್ರೊಫೆಷನಲ್ ಆಗಿ ನಾಟಕಗಳನ್ನು ಮಾಡ್ತಾ ಇದ್ದೀವಿ. ಸೊ ಇದ್ರ ಬಗ್ಗೆ ಹೆಚ್ಚಿನದಾಗಿ ಬರವಣಿಗೆ ರೂಪದಲ್ಲಿ ಬರಬೇಕು, ಕವರ್ ಮಾಡಬೇಕು. ಒಂದು ವಯಸ್ಸಾಯಿತು ಅಂತ ನಾವ್ಯಾರೂ ಕೂಡ ಮೂಲೆಯಲ್ಲಿ ಕುತ್ಕೊಂಡಿಲ್ಲ, ಬೇರೆ ರೀತಿ ಯೋಚನೆ ಮಾಡಬೇಕು. ನಾವು ಏನಾದರೂ ಸಾಧಿಸ್ಬೋದು ಅಂತ ತೋರಿಸಿದ್ದೀವಿ ಈ ಮೂಲಕ. ಹಾಗೆಯೇ ನಮ್ಮ ಕಮ್ಯುನಿಟಿನ ನೋಡೋ ದೃಷ್ಟಿಕೋನ ಹೇಗೆ ಅಂತಂದರೆ, ಇವರು ಭಿಕ್ಷಾಟನೆ ಲೈಂಗಿಕ ವೃತ್ತಿಗಷ್ಟೇ ಸೀಮಿತ ಅಂತ ನೋಡುವಾಗ ಅದೆಲ್ಲ ಅವಕಾಶ ಸಿಕ್ಕಿದ್ರೆ ನಾವು ಏನು ಬೇಕಾದರೂ ಮಾಡ್ಬೋದು ಅನ್ನೋದನ್ನ ನಾಟಕದ ಮೂಲಕ ತೋರಿಸ್ತಾ ಇದ್ದೀವಿ. ತುಂಬ ಅದ್ಭುತವಾದ ನಾಟಕ ತಲ್ಕಿ ಅನ್ನೋದು ನಮ್ಮದೇ ಆದಂಥ ಭಾಷೆ ತಲ್ಕಿ. ನಾವು ಉಪಯೋಗಿಸುವಂಥ ಒಂದು ನಾನ್ ವೆಜ್ ಡಿಸ್ನ ಹೆಸರು ತಲ್ಕಿ. ನಮ್ಮ ಭಾಷೆಯನ್ನೇ ನಾವು ತಲ್ಕಿ ಅಂತ ಇಟ್ಕೊಂಡಿದ್ದೀವಿ ಆ ನಾಟಕಕ್ಕೆ. ದಯವಿಟ್ಟು ಇದ್ರ ಬಗ್ಗೆ ಬರೀ ಉತ್ತೇಜನ ನೀಡಿ, ನಾವು ಮುಂದೆ ಹೋಗ್ಲಿಕ್ಕೆ ಪ್ರೋತ್ಸಾಹ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತೀವಿ. ದಯವಿಟ್ಟು ತಾವೆಲ್ಲರೂ ನಾಟಕವನ್ನು ನೋಡಿ ಸಮುದಾಯವನ್ನು ಆರಿಸ್ಬೇಕು. ಥ್ಯಾಂಕ್ ಯು ಸೋ ಮಚ್.